ಹಿಜಾಬ್ ವಿವಾದ ಕುರಿತು ನಾಳೆ ಹೈಕೋರ್ಟ್ ತೀರ್ಪನ್ನ ಕೊಡಲಿದೆ ನಾಳೆ ಬೆಳಗ್ಗೆ 10:30 ಕ್ಕೆ ಹಿಜಾಬ್ ವಿವಾದದ ತೀರ್ಪು ಹೊರಬೀಳಲಿದೆ ಹೈಕೋರ್ಟ್ ನಿಂದ ನಾಳೆ ಮಹತ್ವದ ತೀರ್ಪು ಹೊರಬೀಳಲಿದ್ದು ಸುದೀರ್ಘ ವಾದ ಪ್ರತಿವಾದವನ್ನ ಆಲಿಸಿದೆ ಹೈಕೋರ್ಟ್ ಫೆಬ್ರವರಿ 14 ರಿಂದ ಸತತ 11 ದಿನಗಳ ಕಾಲ ವಾದ ಪ್ರತಿವಾದವನ್ನ ಮಂಡನೆ ಮಾಡಲಾಗಿದೆ ವಾದ ಪ್ರತಿವಾದ ನಡೆದಿದೆ ಸರ್ಕಾರ ಹಿಜಾಬ್ ಪರ ವಿರೋಧದ ವಾದವನ್ನ ಈಗಾಗಲೇ ನಾವು ಗಮನಿಸಬಹುದು ಒಂದು ಕಡೆ ಸರ್ಕಾರ ಮತ್ತೊಂದು ಕಡೆ ಹಿಜಾಬ್ ಪರ ವಿರೋಧದ ವಾದ ಪ್ರತಿವಾದ ನಡೆದಿತ್ತು ನಾಳೆಯೇ ಅಂತಿಮ ತೀರ್ಪು ಈಗ ಎಲ್ಲಾ ಕಡೆ ಟೆನ್ಷನ್ ಆರಂಭ ಆಗಿದೆ ಹೈಕೋರ್ಟ್ ಸಿಜೆ ನೇತೃತ್ವದ ತ್ರಿಸದಸ್ಯ ಪೀಠ ನಾಳೆ ತೀರ್ಪನ್ನ ಪ್ರಕಟ ಮಾಡಲಿದೆ ಸಿಜೆ ರಿತುರಾಜ್ ಅವಸ್ಥಿ ನೇತೃತ್ವದ ಪೂರ್ಣ ಪೀಠ ನಾಳೆ ಮಹತ್ವದ ತೀರ್ಪನ್ನ ನೀಡಲಿದೆ ಹೈಕೋರ್ಟ್ ಸಿಜೆ ನೇತೃತ್ವದ ತ್ರಿಸದಸ್ಯ ಪೀಠ ಕೊಡುವಂತ ಈ ತೀರ್ಪು ಬಹಳ ಬಹಳ ಇಂಪಾರ್ಟೆಂಟ್ ಕೂಡ ಹೌದು ಸೋ ಏನಾಯಿತು ಸತತ 11 ದಿನಗಳ ಕಾಲ ವಾದ ಪ್ರತಿವಾದ ನಡೆದಿತ್ತು ಹೈಕೋರ್ಟ್ ನಲ್ಲಿ ಆ ಒಂದು ವಾದ ಪ್ರತಿವಾದದಲ್ಲಿ ಪ್ರತಿದಿನ ಕೂಡ ಒಂದು ಅನೇಕ ರಿಟ್ ಅರ್ಜಿಗಳ ವಿಚಾರಣೆಯನ್ನ ನಡೆಸಲಾಯಿತು ಆ ಎಲ್ಲದರ ಒಂದು ವಾದ ಪ್ರತಿವಾದವನ್ನ ಸರ್ಕಾರ ಹಿಜಾಬ್ ಪರ ವಿರೋಧದ ಅರ್ಜಿಗಳ ವಿಚಾರಣೆಯನ್ನ ನಡೆಸಿದಂತಹ ಈಗಾಗಲೇ ಹೈಕೋರ್ಟ್ ನ ವಿಸ್ತೃತ ಪೀಠ ಪೂರ್ಣ ಪೀಠ ಈ ಒಂದು ತೀರ್ಪನ್ನ ಕಾಯ್ದಿರಿಸಿತ್ತು ಈಗ ಈ ಒಂದು ತೀರ್ಪು ನಾಳೆ ಪ್ರಕಟ ಆಗುತ್ತೆ ನಾಳೆಯೇ ಅಂತಿಮ ತೀರ್ಪು ಪ್ರಕಟ ಆಗುತ್ತೆ ಸಾಮಾನ್ಯವಾಗಿ ನಾವು ಗಮನಿಸುತ್ತಾ ಇದ್ವಿ ಯಾವ ರೀತಿಯಾದಂತ ಒಂದು ವಾದ ಪ್ರತಿವಾದಗಳು ಕಳೆದ ಹಲವು ದಿನಗಳಿಂದಲೂ ನಡೆದಿದ್ವು ಅನ್ನೋದನ್ನ ಆದರೆ ತೀರ್ಪು ಯಾವಾಗ ಪ್ರಕಟ ಆಗುತ್ತೆ ಅನ್ನೋದನ್ನ ಹೈಕೋರ್ಟ್ ಕಾಯ್ದಿರಿಸಿತ್ತು ಈಗ ಆ ಕ್ಷಣ ಬಂದಿದೆ ಆ ಒಂದು ದಿನಾಂಕ ಗೊತ್ತಾಗಿದೆ ನಾಳೆಯೇ ಅಂತಿಮ ತೀರ್ಪು ಹೈಕೋರ್ಟ್ ನಿಂದ ನಾಳೆ ಮಹತ್ವದ ತೀರ್ಪು ಹೊರಬೀಳಲಿದೆ ಋತುರಾಜ್ ಅವಸ್ಥಿ ಜಸ್ಟಿಸ್ ಕೃಷ್ಣ ದೀಕ್ಷಿತ ಅವರನ್ನ ಒಳಗೊಂಡಂತ ಪೀಠ ಅಂದ್ರೆ ತ್ರಿಸದಸ್ಯ ಪೀಠ ಜಸ್ಟಿಸ್ ಕಾಜಿ ಜೈಬುನ್ನಿಸ ಮೊಹಿಯುದ್ದೀನ್ ಇವರನ್ನ ಮೂವರನ್ನ ಒಳಗೊಂಡಂತ ಒಂದು ತ್ರಿಸದಸ್ಯ ಪೀಠ ನಾಳೆ ಒಂದು ತೀರ್ಪನ್ನ ಪ್ರಕಟಿಸಲಿದೆ ಅರ್ಜಿದಾರರ ಪರ ದೇವದತ್ ಕಾಮತ್ ರವಿ ವರ್ಮಾ ಕುಮಾರ್ ವಾದವನ್ನ ಮಾಡಿದ್ರು ಸರ್ಕಾರದ ಪರ ಎಜಿ ಪ್ರಭುಲಿಂಗ ನಾವದಗಿ ವಾದವನ್ನ ಮಾಡಿದ್ರು ಹಿಜಾಬ್ ಗೆ ಅವಕಾಶ ಕೊಡುವಂತೆ ವಾದವನ್ನ ಮಂಡಿಸಿದ್ರು ವಕೀಲರು ಹಿಜಾಬ್ ಒಂದು ಸಾಂಸ್ಕೃತಿಕ ಸಾಂಪ್ರದಾಯಿಕ ಆಚರಣೆ ಅಂತ ಹೇಳಿ ವಾದವನ್ನ ಮಾಡಲಾಗಿತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅವಕಾಶ ಕೊಡುವಂತ ವಾದವನ್ನ ಮಾಡಲಾಗಿತ್ತು ಆದರೆ ಅನೇಕ ವಾದ ಪ್ರತಿವಾದಗಳು ನಡೆದು ಸರ್ಕಾರ ಆಗಿರಬಹುದು ಹಿಜಾಬ್ ಆಗಿರಬಹುದು ಅನೇಕ ಶೈಕ್ಷಣಿಕ ಸಂಸ್ಥೆಗಳ ಪರವಾಗಿ ಪ್ರಿನ್ಸಿಪಲ್ ಆಗಿರಬಹುದು ಶಿಕ್ಷಕರ ಪರವಾಗಿ ಆಗಿರಬಹುದು ಹೀಗೆ ಅನೇಕ ರಿಟ್ ಅರ್ಜಿಗಳು ಸಲ್ಲಿಕೆಯಾಗಿತ್ತು ಆ ರಿಟ್ ಅರ್ಜಿಗಳ ವಿಚಾರಣೆಯನ್ನ ಕೂಡ ನಡೆಸಿದೆ ಹೈಕೋರ್ಟ್ ನ ವಿಸ್ತೃತ ಪೀಠ ಎಲ್ಲರ ವಾದವನ್ನ ಕೇಳಿದೆ ವಿಸ್ತೃತವಾಗಿ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಈಗಾಗಲೇ ಮಾಡಿದ್ದು ಅದರ ತೀರ್ಪು ನಾಳೆ ಬೆಳಗ್ಗೆ 10:30 ಕ್ಕೆ ಪ್ರಕಟ ಆಗಲಿದೆ ಬಹಳ ಮಹತ್ವದ ದಿನ ನಾಳೆ ಯಾಕಂದ್ರೆ ಇಡೀ ಒಂದು ಉಡುಪಿಯಿಂದ ಆರಂಭವಾದಂತ ಒಂದು ಈ ಒಂದು ವಿವಾದ ಇಡೀ ದೇಶದಲ್ಲೇ ಸಂಚಲನವನ್ನ ಹುಟ್ಟಿಸಿತ್ತು ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ವು ಆನಂತರ ಕೆಲವೊಂದು ಚುನಾವಣೆಗಳಲ್ಲೂ ಕೂಡ ಇದೆ ಎಫೆಕ್ಟ್ ಆಗಿರೋದನ್ನ ನಾವು ಗಮನಿಸಿದ್ವಿ ಈ ವಿಚಾರ ಇಡೀ ದೇಶದಂತ್ಯಂತ ಸುದ್ದಿಯನ್ನ ಮಾಡಿದ್ದನ್ನ ನಾವು ಗಮನಿಸಿದ್ವಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ತೀರ್ಪು ಏನಾಗುತ್ತೆ ನಾಳೆ ಯಾವ ರೀತಿಯ ತೀರ್ಪು ಹೊರಬೀಳುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗಾಗಲೇ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಏನು ತೀರ್ಪು ಹೊರಬೀಳುತ್ತೆ ಅಂತ ಹೇಳಿ ಈ ಒಂದು ತೀರ್ಪಿಗಾಗಿ ಅನೇಕ ಮಕ್ಕಳು ಕಾಯ್ತಾ ಇದ್ದಾರೆ ಪೋಷಕರು ಕಾಯ್ತಾ ಇದ್ದಾರೆ ಶಿಕ್ಷಕರು ಕಾಯ್ತಾ ಇದ್ದಾರೆ ಶಾಲಾ ಆಡಳಿತ ಮಂಡಳಿಯವರು ಕಾಯ್ತಾ ಇದ್ದಾರೆ ಮತ್ತೊಂದು ಕಡೆ ಮಕ್ಕಳ ಎಕ್ಸಾಮ್ಸ್ ಕೂಡ ಹತ್ರ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ ಹಾಗಾಗಿ ನಾಳೆ ಈ ಒಂದು ತ್ರಿಸದಸ್ಯ ಪೀಠ ಕೊಡ್ತಾ ಇರುವಂತ ತೀರ್ಪು ಇದೆಯಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಸತತ 11 ದಿನಗಳ ಕಾಲ ವಾದ ಪ್ರತಿವಾದವನ್ನ ಮಾಡಲಾಗಿತ್ತು ನಾಳೆ ಬೆಳಗ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದದ ಒಂದು ತೀರ್ಪು ಹೊರಬೀಳುತ್ತೆ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ನಾಳೆಯೇ ಹಿಜಾಬ್ ಭವಿಷ್ಯ ಗೊತ್ತಾಗಲಿದೆ ಹಾಗಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಒಂದು ಕುತೂಹಲ ಮನೆ ಮಾಡಿದೆ ಉಡುಪಿಯಿಂದ ಆರಂಭವಾದಂತ ಈ ಒಂದು ವಿವಾದ ಇಡೀ ದೇಶದಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು ಸಾಕಷ್ಟು ವಿವಾದಕ್ಕೆ ಕಾರಣ ಆಯಿತು ಸಾಕಷ್ಟು ಆಕ್ರೋಶಗಳಿಗೆ ಕಾರಣ ಆಯಿತು ಸಾಕಷ್ಟು ಹಿಂಸಾಚಾರಗಳಿಗೆ ಕಾರಣ ಆಯಿತು ಸೋ ಈ ಒಂದು ವಿವಾದದ ತೀರ್ಪು ನಾಳೆ ಬೆಳಗ್ಗೆ 10:30 ಕ್ಕೆ ಪ್ರಸಾರವಾಗುತ್ತೆ
ಹೈಕೋರ್ಟ್ ನ ತ್ರಿಸದಸ್ಯ ಪೀಠ ನಾಳೆ ಮಹತ್ವದ ತೀರ್ಪನ್ನ ನೀಡಲಿದೆ ಋತುರಾಜ್ ಅವಸ್ತಿ ನಾವು ಗಮನಿಸಬಹುದು ಜಸ್ಟಿಸ್ ಕಾಜಿ ಜೈಬುನ್ನಿಸಾ ಮೊಯ್ದಿನ್ ಆಗಿರಬಹುದು ಇವರನ್ನ ಒಳಗೊಂಡಂತಹ ತ್ರಿಸದಸ್ಯ ಪೀಠ ನಾಳೆ ಹಿಜಾಬ್ ಕುರಿತಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನ ನೀಡಲಿದೆ ಸರ್ಕಾರದ ಪರ ಎಜಿ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಾಡಿದ್ರು ಅದೇ ರೀತಿಯಾಗಿ ಹಿಜಾಬ್ ಗೆ ಸಂಬಂಧಪಟ್ಟ ಹಾಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅರ್ಜಿದಾರರ ಪರವಾಗಿ ದೇವದತ್ತ ಕಾಮತ್ ರವಿವರ್ಮ ಕುಮಾರ್ ವಾದವನ್ನ ಮಾಡಿದ್ರು ಸೋ ಈಗ ಏನು ಯಾವ ರೀತಿಯಾಗಿ ಹಿಜಾಬ್ ಈ ಹಿಂದಿನಿಂದಲೂ ಕೂಡ ವಿಸ್ತೃತವಾಗಿ ಇದರ ಒಂದು ವಿಚಾರಣೆ ನಡೆಯಿತು ಹಿಜಾಬ್ ನಿಜವಾಗ್ಲೂ ಬೇಕಾ ಧರಿಸಬೇಕಾ ಅವಶ್ಯಕತೆ ಇದೆಯಾ ಅಲ್ಲಿಂದ ಹಿಡಿದು ಹಿಜಾಬ್ ಧರಿಸಿದ್ರೆ ಏನು ಧರಿಸದಿದ್ರೆ ಏನು ಒಂದು ಧರ್ಮದ ವಿಚಾರ ಶಿಕ್ಷಣದ ವಿಚಾರ ಹಾಗೇನೇ ಅಗತ್ಯತೆಯ ವಿಚಾರ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು ಅನ್ನುವಂತಹ ವಿಚಾರ ಹೀಗೆ ಎಲ್ಲವೂ ಕೂಡ ಸಾಕಷ್ಟು ಮಗ್ಗುಲುಗಳನ್ನು ಪಡೆದಿತ್ತು ಸಾಕಷ್ಟು ಮಜಲುಗಳಲ್ಲಿ ಈ ಒಂದು ವಿಚಾರಣೆ ನಡೆದಿತ್ತು ಏನಾಗಬಹುದು ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಅನೇಕ ವಿದ್ಯಾರ್ಥಿಗಳು ಈ ಒಂದು ವಿವಾದ ಆದ ಬಳಿಕ ಕಾಲೇಜುಗಳ ಮೆಟ್ಟಿಲನ್ನು ಹತ್ತಿಲ್ಲ ಅನೇಕ ವಿದ್ಯಾರ್ಥಿಗಳು ಹೋಗಲಿಲ್ಲ ಎಕ್ಸಾಮ್ಗಳನ್ನು ಬಹಿಷ್ಕಾರ ಮಾಡಿದ್ರು ನಾವು ಎಕ್ಸಾಮ್ ಕುತ್ಕೊಳ್ಳೋದಿಲ್ಲ ಅನ್ನುವಂಥ ಹಠವನ್ನು ಹಿಡಿದ್ರು ಇನ್ನೊಂದು ಕಡೆ ಕೇಸರಿ ಶಾಲೆ ವಿವಾದ ಆಯಿತು ಆ ನಂತರ ದೊಡ್ಡ ಮಟ್ಟದಲ್ಲಿ ಒಂದು ಬಿರುಗಾಳಿ ಎದ್ದಿದೆ ಅಂತಲೇ ನಾವು ಹೇಳಬಹುದು ಈಗ ಅವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಹಿಜಾಬ್ನ ತೀರ್ಪು ಹೊರಬೀಳಲಿದೆ ಏನಾಗಬಹುದು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಯಾವುದೇ ಕಾರಣಕ್ಕೂ ಪ್ರತಿ ಒಂದು ಸ್ಥಾನದಲ್ಲೂ ನಾವೀಗಾಗಲೇ ಗಮನಿಸೋದಿದ್ರೆ ಎಲ್ಲರಲ್ಲೂ ಕೂಡ ಒಂದು ಆತಂಕ ಇದೆ ಎಲ್ಲರಲ್ಲೂ ಕುತೂಹಲ ಇದೆ ಅದು ವಿದ್ಯಾರ್ಥಿಗಳಿಂದ ಹಿಡಿದು ಪೋಷಕರಿಂದ ಹಿಡಿದು ಶಾಲಾ ಆಡಳಿತ ಮಂಡಳಿಗಳ ಆಗಿರಬಹುದು ಅಥವಾ ಖಾಸಗಿ ಶಾಲೆ ಖಾಸಗಿ ಕಾಲೇಜಿನವರ ಆಗಿರಬಹುದು ಜೊತೆಗೆ ಶಿಕ್ಷಕ ವೃಂದ ಪ್ರಿನ್ಸಿಪಾಲ್ ಆಗಿರಬಹುದು ಹೀಗೆ ಎಲ್ಲರಲ್ಲೂ ಕೂಡ ಈ ಒಂದು ತೀರ್ಪು ಯಾವಾಗ ಬರುತ್ತೆ ಅನ್ನುವಂತಹ ಕುತೂಹಲ ಇತ್ತು ಸಂಪೂರ್ಣವಾದಂತಹ ವಿಸ್ತೃತವಾದಂತಹ ವಿಚಾರಣೆಯನ್ನ ನಡೆಸಿದಂತಹ ಈ ತ್ರಿಸದಸ್ಯ ಪೀಠ ತೀರ್ಪನ್ನ ಕಾಯ್ದಿರಿಸಿತ್ತು ಆ ತೀರ್ಪು ನಾಳೆ ಪ್ರಕಟ ಆಗತ್ತೆ ಬೀಳಲಿದೆ ಹಿಜಾಬ್ ಭವಿಷ್ಯ ನಾವಾಗ್ಲೇ ಹೇಳ್ತಾ ಇದ್ವಿ ಏನ್ ಆಗಬಹುದು ನಾಳೆ ಯಾವ ರೀತಿಯ ತೀರ್ಪು ಬರಬಹುದು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರೆ ತೀರ್ಪಂತೂ ನಾಳೆ ಬಂದೇ ಬರುತ್ತೆ ನಾಳೆ 10:30ಕ್ಕೆ ಹಿಜಾಬ್ಗೆ ಅನುಮತಿಯನ್ನ ಕೊಡುತ್ತಾ ಹೈಕೋರ್ಟ್ ಅಥವಾ ಮಧ್ಯಂತರ ಆದೇಶ ಇದೆಯಲ್ಲ ಈಗ ಹೈಕೋರ್ಟ್ ಯಥಾಸ್ಥಿತಿಯನ್ನ ಕಾಪಾಡಬೇಕು ಆ ಕಡೆ ಯಾವುದೇ ರೀತಿಯ ಧಾರ್ಮಿಕ ಸೂಚಕಗಳನ್ನ ಹಾಕಬಾರದು ಅದು ಶಾಲಾ ಕಾಲೇಜುಗಳಲ್ಲಿ ಕಾಣಿಸಬಾರದು ಅನ್ನುವಂತಹ ಒಂದು ಹೈಕೋರ್ಟ್ ನ ಮಧ್ಯಂತರ ಆದೇಶ ಇದೆಯಲ್ಲ ಅದು ಶಾಲ್ ಆಗಿರ್ಬೋದು ಅಥವಾ ಸ್ಕಾರ್ಫ್ ಆಗಿರ್ಬೋದು ಹಿಜಾಬ್ ಆಗಿರ್ಬೋದು ಯಾವುದು ಕೂಡ ಧಾರ್ಮಿಕ ಸೂಚಕಗಳನ್ನ ಇರುವಂತಹ ಒಂದು ಗುರುತು ಶಾಲಾ ಕಾಲೇಜುಗಳಲ್ಲಿ ಇರಬಾರ್ದು ಅನ್ನುವಂತಹ ಒಂದು ಮಧ್ಯಂತರ ಆದೇಶವನ್ನೇ ಎತ್ತಿ ಹಿಡಿಯುತ್ತಾ ಹೈಕೋರ್ಟ್ ತೀರ್ಪು ಏನಾಗಿರುತ್ತೆ ಹೈಕೋರ್ಟ್ ತ್ರಿಸದಸ್ಯ ಪೀಠದ ತೀರ್ಪು ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರದಲ್ಲಿ ಸಮವಸ್ತ್ರ ಕಡ್ಡಾಯ ಮಾಡಿ ಅಂತ ಹೇಳಿ ಮಧ್ಯಂತರ ಆದೇಶವನ್ನ ಕೋರ್ಟ್ ನೀಡಿತ್ತು ಕೋರ್ಟ್ ಮಧ್ಯಂತರ ಆದೇಶವನ್ನ ಕೊಟ್ಟ ಬಳಿಕ ಕೂಡ ಅನೇಕ ಶಾಲಾ ಕಾಲೇಜುಗಳು ಇದರ ಬಗ್ಗೆ ಸಾಕಷ್ಟು ವಾದ ವಿವಾದಗಳಾಯಿತು ಅನೇಕ ಚರ್ಚೆಗಳಾಯಿತು ಗಲಾಟೆಗಳು ಕೂಡ ಆಯಿತು ಮಕ್ಕಳು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದಿದ್ದನ್ನು ನಾವು ಗಮನಿಸಬಹುದು ಸ್ಕೂಲ್ ಕಾಲೇಜಿಗೆ ಹೋಗದಿದ್ದಂತಹ ಪರಿಸ್ಥಿತಿ ಎಕ್ಸಾಮ್ಗಳನ್ನು ಬಹಿಷ್ಕಾರ ಮಾಡಿದಂತಹ ಪರಿಸ್ಥಿತಿ ಇವೆಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ ಸೊ ಏನಾಗತ್ತೆ ಯಾವ ರೀತಿಯಾದ ತೀರ್ಪು ನಾಳೆ ಹೊರಬೀಳತ್ತೆ ಇದು ಈಗ ಎಲ್ಲರಿಗೂ ಇರುವಂತಹ ಕುತೂಹಲ ಆ ಒಂದು ಮಧ್ಯಂತರ ಆದೇಶವನ್ನೇ ಹೈಕೋರ್ಟ್ ತೀರ್ಪು ಎತ್ತಿ ಹಿಡಿಯುತ್ತಾ ಅಥವಾ ನಾಳೆ ಯಾವ ರೀತಿಯಾದಂತಹ ತೀರ್ಪು ಬರಬಹುದು ತ್ರಿಸದಸ್ಯ ಪೀಠದ ತೀರ್ಪು ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇದೆ ನಾಳೆ ಬೆಳಗ್ಗೆ 10:30ಕ್ಕೆ ಹಿಜಾಬ್ಗೆ ಸಂಬಂಧಪಟ್ಟಂತಹ ಹೈಕೋರ್ಟ್ ತೀರ್ಪು ಹೊರಬೀಳಲಿದೆ ಈಗಾಗಲೇ ತ್ರಿಸದಸ್ಯ ಪೀಠ ಇದರ ಎಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ವಿಚಾರಣೆಯನ್ನ ನಡೆಸಿದೆ ಈ ಹಿಂದಿನಿಂದಲೂ ಕೂಡ ಕೇವಲ ನಮ್ಮ ದೇಶ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಒಂದ್ ಕಡೆ ಪ್ರಾದೇಶಿಕ ವಿಚಾರ ಆಗಿರಬಹುದು ಅಥವಾ ಧರ್ಮದ ವಿಚಾರ ಆಗಿರ್ಬೋದು ಮೂಲಭೂತ ಅಗತ್ಯತೆಗಳ ವಿಚಾರ ಆಗಿರಬಹುದು ಶಿಕ್ಷಣದ ವಿಚಾರ ಆಗಿರ್ಬೋದು ಇವೆಲ್ಲದರ ಕುರಿತಾಗಿ ಸಂಪೂರ್ಣವಾಗಿ ವಿಚಾರಣೆ ನಡೆದಿದೆ ಆಲ್ಮೋಸ್ಟ್ 11 ದಿನಗಳ ಕಾಲ ಈ ಒಂದು ವಿಚಾರಣೆ ನಡೆದಿದ್ದು ಹಾಗಾದ್ರೆ ನಾಳೆ ಕೊಡುವಂತಹ ತೀರ್ಪು ಏನಾಗಿರಲಿದೆ
ಹೈಕೋರ್ಟ್ ನ ತ್ರಿ ಸದಸ್ಯ ಪೀಠ ಯಾವ ರೀತಿಯ ತೀರ್ಪನ್ನ ಕೊಡುತ್ತೆ ಮಧ್ಯಂತರ ಆದೇಶವನ್ನ ಎತ್ತಿ ಹಿಡಿಯುತ್ತಾ ಅಥವಾ ಬೇರೆಯದ್ದೇ ಆದಂತ ಒಂದು ತೀರ್ಪು ಹೊರಬೀಳುತ್ತಾ ಬಹಳ ಕುತೂಹಲ ಇಡೇ ದೇಶ ಈ ತೀರ್ಪಗಾಗಿ ಕಾಯ್ತಾ ಇದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಿದಂತ ಸಂದರ್ಭದಲ್ಲೂ ಕೂಡ ಹೈಕೋರ್ಟ್ ನ ತೀರ್ಪು ಏನಾಗುತ್ತೆ ಹೈಕೋರ್ಟ್ ನಲ್ಲಿ ಏನು ವಿಚಾರಣೆ ಆಗುತ್ತೆ ಅದನ್ನ ನೋಡಿಕೊಂಡು ನಾವು ಆ ನಂತರ ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅರ್ಜಿಯನ್ನ ಹಾಕಿದಂತ ಸಂದರ್ಭದಲ್ಲಿ ಹೇಳಲಾಗಿದೆ ಹಾಗಾಗಿ ನಾಳೆ ಹೈಕೋರ್ಟ್ ನಲ್ಲಿ ಕೊಡುವಂತ ತೀರ್ಪು ಇಡೀ ದೇಶದ ಜನರನ್ನ ಏನು ಆಗಬಹುದು ಅನ್ನೋದನ್ನ ನೋಡುವ ಹಾಗೆ ಮಾಡಿದೆ।